ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಹಸಿರು ಕಲರ್ ಬದನೆಕಾಯಿ, ಇದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಕಡೆ ತುಂಬ ಫೇಮಸ್ಸು. ಇದಕ್ಕೆ ಗುಳ್ಳ ಬದನೆಕಾಯಿ ಅಂತ ಹೇಳ್ತಾರೆ. ಇದರಿಂದ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತು ತುಂಬಾ ರುಚಿಯಾಗಿರುತ್ತೆ ಇದು. ಈ ಸಾಂಬಾರ್ಗೆ ನೀವು ತೆಂಗಿನಕಾಯಿ ಯೂಸ್ ಮಾಡಬೇಕಾಗಿಲ್ಲ, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಮತ್ತು ತೆಂಗಿನೆಣ್ಣೆಯಿಂದ ಇದನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಗುಳ್ಳ ಬದನೆಕಾಯಿ ಸಾಂಬಾರು ಮಾಡೋಕ್ಕೆ ಇಲ್ಲಿ ಎರಡು ಗುಳ್ಳ ಬದನೆಕಾಯಿ ಇಟ್ಕೊಂಡಿದ್ದೀನಿ. ಇದು ಉಡುಪಿ ಕಡೆ, ಇದು ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಇಲ್ಲ ಅಂದರೆ ನಾರ್ಮಲ್ ಬದನೆಕಾಯಿ, ನಿಮ್ಗೆ ಇದು ಸಿಕ್ಕಿಲ್ಲ ಅಂದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಬಟ್ ಇದ್ರ ಟೇಸ್ಟು ಬೇರೆ ಥರ ಇರುತ್ತೆ. ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ತೆಗೆದಿಟ್ಕೊಂಬಿಡಿ ಇದನ್ನ. ಆಮೇಲೆ ಇದನ್ನ ಪೀಸ್ ಮಾಡ್ಕೋಬೇಕು ಕರೆಕ್ಟಾಗಿ. ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಇಷ್ಟು ದೊಡ್ಡ ಪೀಸ್ ಇದ್ರೆ ಕರೆಕ್ಟ್ ಆಗುತ್ತೆ. ಇದೇ ಥರ ಎಲ್ಲದನ್ನು ಪೀಸ್ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ ಒಂದು ಸಾಂಬಾರ್ ಪೌಡರ್ನ ಮಾಡ್ಕೊಳ್ಳೋಣ ಫ್ರೆಶ್ ಆಗಿ. ಫಸ್ಟು ಉದ್ದಿನ ಬೇಳೆನ ಒಂದು ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇದನ್ನ ಹುರ್ಕೊಳ್ಳೋಣ ಚೆನ್ನಾಗಿ. ಇದು ಒಗ್ಗರಣೆಗೆ ಬೇಕಾಗಿರೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಪರಿಮಳ ಬರ್ತಾ ಇದೆ, ಇದನ್ನ ತೆಕ್ಕೊಂಬಿಡೋಣ. ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕಿದ್ದೀನಿ. ಇದನ್ನ ಹುರ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಒನ್ ಟೀಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಕಾಲ್ ಟೀಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಇದು ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಆರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನ ಲೈಟಾಗಿ ಫ್ರೈ ಮಾಡ್ಕೋತೀನಿ. ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಕಡೆ ಎಲ್ಲ ಜಾಸ್ತಿ ಒಗ್ಗರಣೆಗೆ ತೆಂಗಿನೆಣ್ಣೆನೆ ಬಳಸೋದು. ಇವತ್ತು ಇದನ್ನ ತೆಂಗಿನೆಣ್ಣೆಲ್ಲೇ ಮಾಡ್ತಾ ಇದ್ದೀನಿ ನಾನು. ಇವಾಗ ಇದನ್ನ ಆಫ್ ಮಾಡಿಬಿಡೋಣ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಇವಾಗ ಇದು ಪೌಡರ್ ಆಗಿದೆ, ನಾವು ಸಾಂಬಾರ್ ಮಾಡೋಣ. ಇವಾಗ ಫಸ್ಟ್ ಬಾಣಲಿಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು, ಒಂದೂವರೆ ಕಪ್ಪು. ನೀವು ಟೀ ಕುಡಿಯೋ ಕಪ್ ಇರುತ್ತಲ್ಲ ಅದರಲ್ಲಿ ಒಂದೂವರೆ ಕಪ್ಪು ನೀರು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಹುಣಸೆ ರಸ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿ ಅದ್ರ ನೀರು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಇವಾಗ ಇದು ಕುದಿತಾ ಇದೆ. ಇದಕ್ಕೆ ಒಂದು ಚಿಕ್ಕ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಮತ್ತೆ ಒಂದೆರಡು ಕರಿಬೇವು. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಿ ಇದನ್ನ ಬೇಯಿಸ್ಕೊಳ್ಳೋಣ. ಇದು ಹೋಳು ಬೇಯೋ ತನಕ ಇದನ್ನ ಮುಚ್ಚಿಟ್ಬಿಡೋಣ. ಇವಾಗ ಇದಕ್ಕೆ ಇದು ಬೆಂದಿದೆ, ನಾವು ಮಾಡ್ಕೊಂಡಿರೋ ಸಾಂಬಾರ್ ಪೌಡರ್ನ ಹಾಕ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದಿಲಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋ ಕಾಲು ಕಪ್ ಅಷ್ಟು ಬೇಳೆನ ಹಾಕ್ತಾ ಇದ್ದೀನಿ. ಬೇಳೆ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದಿಬೇಕು. ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ಕರಿಬೇವು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೊಂದು ಒಗ್ಗರಣೆ ಮಾಡೋಣ. ಇವಾಗ ಒಗ್ಗರಣೆಗೆ ಇಲ್ಲಿ ಒಂದು ಚಿಕ್ಕ ಬಾಣಲಿ ಇಟ್ಟಿದ್ದೀನಿ, ಅದರಲ್ಲಿ ಒಂದು ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ಉದ್ದಿನ ಬೇಳೆ ಮತ್ತು ಸಾಸಿವೆ
ಒಂದೆರಡು ಕೆಂಪು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ನಾನು. ಈಗ ಈ ಒಗ್ಗರಣೆನ ಸಾಂಬಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ. ತೆಂಗಿನೆಣ್ಣೆ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಸೂಪರ್ ಆಗಿರುತ್ತೆ ಈ ಸಾಂಬಾರ್. ಎಲ್ಲರೂ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.